ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಗ್ಬೇಡಿ ಆಚಾರ್ಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಿರುವಂತ ರೆಸಿಪಿ ಇವತ್ತು ಸುಲಭವಾಗಿ ಮನೆಯಲ್ಲೇ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಹೆಲ್ತಿ ಕೂಡ. ಸೊ ನಾವು ಮನೆಯಲ್ಲೇ ಆರಾಮಾಗಿ ಶುಭ್ರವಾಗಿ ಮಾಡ್ಕೋಬೋದು. ಇದಕ್ಕೆ ನೋಡಿ, ನಾನು 1.5 ಲೀಟರಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ತಗೊಂಡಿದ್ದೀನಿ. ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ಗಟ್ಟಿ ಹಾಲು ತಗೊಂಡಿರೋದ್ರಿಂದ ನೀರೇನು ಹಾಕಿಲ್ಲ. ಸೊ ಅಡಿಯಲ್ಲಿ ಸ್ವಲ್ಪ ತಳ ಹಿಡಿಯುತ್ತೆ, ಆದ್ದರಿಂದ ಈ ಥರ ನಾವು ತಿರುಗಿಸ್ತಾ ಇರಬೇಕು. ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ. 1.5 ಲೀಟರಷ್ಟು ಹಾಲಿಗೆ ನಾನು 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಆ ರಸನ ಶೋಧಿಸಿ ಇಟ್ಕೊಬೇಕು. ನೋಡಿ, ಈ ಥರ ಬೀಜ ಇದೆಲ್ಲ ಇರುತ್ತಲ್ಲ, ಇದೆಲ್ಲ ತೆಗೆದುಬಿಡಬೇಕು. ನಾನಿಲ್ಲಿ ಶೋಧಿಸಿ ಒಂದು ಕಪ್ಪಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹಾಲು ಉಕ್ತಾ ಇದೆ. ಈ ಹುಕ್ಕು ಬಂದಿರೋಂಥ ಹಾಲಿಗೆ ನಿಂಬೆಹಣ್ಣಿನ ರಸ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು, ನಿಧಾನಕ್ಕೆ ಹಾಕೋಬೇಕು. ನಿಂಬೆಹಣ್ಣಿನ ರಸಕ್ಕೆ ಬದಲಾಗಿ ನೀವು ವೆನಿಗರ್ ಸಹ ಹಾಕೋಬೋದು. ನೋಡಿ, ಹಾಲು ಒಡಿತಾ ಇದೆ. ಇದನ್ನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಸ್ಟವ್ ಆನಾಗೇ ಇದ್ದರೆ ಪನ್ನೀರ್ ನಮಗೆ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಇನ್ನೇನು ಹಾಲು ಒಡೀತು, ನೋಡಿ ನೀರೆಲ್ಲ ಕಾಣಿಸ್ತಾ ಇದೆಯಲ್ಲ. ಈ ರೀತಿ ಇದ್ದಾಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಸ್ಟ್ರೈನರ್ ಇಟ್ಟಿದ್ದೀನಿ. ಸ್ಟ್ರೈನರ್ ಮೇಲೆ ಒಂದು ತೆಳುವಾಗಿರುವಂಥ ಮಲ್ ಬಟ್ಟೆ ಅಂತೀವಲ್ವ, ಇಲ್ಲಾಂದರೆ ಯಾವುದಾದ್ರು ಒಂದು ಕಾಟನ್ ವೇಲ್ ಸಹ ನೀವು ಹಾಕೋಬೋದು. ಇದನ್ನು ಇವಾಗ ಈ ಥರ ಹಾಕಿದ್ದೀನಿ. ಇದರಲ್ಲಿ ಇವಾಗ ಹಾಲನ್ನು ಶೋಧಿಸ್ಕೋತೀನಿ, ಒಡೆದಿರುವಂಥ ಹಾಲನ್ನು. ತೆಕ್ಕೊಂಡ್ಬಿಡ್ತೀನಿ. ಈಗ ಒಂದು ಪಾತ್ರೆಯಲ್ಲಿ ತಣ್ಣೀರು ತೊಗೊಂಡಿದ್ದೀನಿ. ಸ್ಟ್ರೈನ್ ಮಾಡಿರುವಂಥದ್ದು ಏನಿದೆ ಅದನ್ನು ಈ ತಣ್ಣೀರಿನಲ್ಲಿ ಸ್ವಲ್ಪ ಚೆನ್ನಾಗಿ ಈ ಥರ ವಾಶ್ ಮಾಡ್ಕೊಂಡ್ಬಿಡೋಣ. ಏಕೆಂದರೆ ಅದರಲ್ಲಿ ಹುಳಿ ಅಂಶ ಇರುತ್ತಲ್ವ, ನಿಂಬೆಹಣ್ಣಿನ ರಸ. ಸೊ ಅದೆಲ್ಲ ನಮಗೆ ವಾಶ್ ಆಗಬೇಕು. ಈ ತಣ್ಣೀರಿನಲ್ಲಿ ಒಂದು 2 ಸರಿ ಈ ಥರ ಮಾಡ್ಕೊಂಬಿಡೋಣ, ಚೆನ್ನಾಗಿ ವಾಶ್ ಆಗುತ್ತೆ. ನೋಡಿ, ಈ ಥರ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ನೀರೇನಿದೆ ಅದೆಲ್ಲ ತೆಗಿತೀನಿ. ನೋಡಿ, ಇವಾಗ ಬೇಸ್ಗೆ ನಾನು ಒಂದು ಫ್ಲ್ಯಾಟ್ ಆಗಿರುವಂಥ ಚಪಾತಿ ಮಣೆ ಇಟ್ಟಿದ್ದೀನಿ. ಪನ್ನೀರ್ ಗಂಟೆ ಏನಿದೆ ಇದನ್ನು ಇದ್ರ ಮೇಲೆ ಮತ್ತೆ ಒಂದು ಫ್ಲ್ಯಾಟ್ ಆಗಿರೋದನ್ನ ಇಡ್ತೀನಿ. ಇದ್ರ ಮೇಲೆ ಭಾರವಾಗಿರುವಂಥ ಒಂದು ತಣ್ಣೀರು ಪಾತ್ರೆ ಅಥವಾ ಯಾವುದಾದ್ರೂ ಭಾರವಾಗಿರುವಂಥ ವಸ್ತುವನ್ನ ನೀವು ಇಡ್ಬೋದು. ಈ ಥರ ಇಡೋದ್ರಿಂದ ಕೆಳಗಿನ ಭಾಗ ಏನು ಪನ್ನೀರ್ ಇಟ್ಟಿದ್ವಿ ಅದರಲ್ಲಿ ಇರುವಂಥ ಎಕ್ಸ್ಟ್ರಾ ನೀರೆಲ್ಲ ಕೆಳಗಡೆ ಬರ್ತಾ ಇರುತ್ತೆ. 3 to 4 hours ಇದನ್ನು ಹೀಗೆ ಇಟ್ಬಿಡೋಣ. ನೋಡಿ, ನಾನು ಒಂದು ದೊಡ್ಡ ಪಾತ್ರೆ ತುಂಬ ನೀರಿಟ್ಟಿದ್ದೀನಿ ಭಾರಕ್ಕೆ. ಇದರೊಳಗೆ ಒಂದು ಈ ಥರ ಭಾರವಾಗಿರೋ ವಸ್ತು ಕೂಡ ನಾನು ಇದರಲ್ಲೇ ಹಾಕಿ ಬಿಡ್ತಾ ಇದ್ದೀನಿ. ಸೊ ಇನ್ನೂ ಸ್ವಲ್ಪ ವೇಟ್ ಜಾಸ್ತಿ ಆಗಲಂತ ಹೇಳಿ. ಫ್ರೆಂಡ್ಸ್, ಇದು ಸೆಟ್ ಮಾಡೋದಕ್ಕೆ ಇಟ್ಟಿದ್ದೆ. 4 to 5 hours ಆಗಿದೆ. ಸೊ ನೋಡೋಣ ಹೇಗಾಗಿದೆ ಅಂತ. ವಾವ್, ನೋಡಿ ತುಂಬ ಚೆನ್ನಾಗಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಈಗ ಕಟ್ ಮಾಡ್ಕೋಬೋದು. ನೋಡಿ, ಕಟ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಪನ್ನೀರನ್ನು ಮನೇಲೇ ಮಾಡ್ಕೋಬೋದು ಅಂತ. ಆ
ಆದಷ್ಟು ಸ್ವಲ್ಪ ಗಟ್ಟಿಯಾದ ಹಾಲಿನಲ್ಲಿ ಮಾಡ್ಕೊಳ್ಳಿ. ನನಗಿದು 1.5 ಲೀಟರಷ್ಟು ಹಾಲಿಗೆ ಸುಮಾರು 60 ರುಪೀಸ್ 60 ರೂಪಾಯಿ ಅಷ್ಟು ಖರ್ಚಾಗಿದೆ ನೋಡಿ. 200 ಗ್ರಾಮ್ಸ್ಗಿಂತ ಇನ್ನೂ ಜಾಸ್ತಿನೇ ಹೆಚ್ಚಾಗಿ ಪನ್ನೀರ್ ಸಿಕ್ಕಿದೆ. ಸೊ ನಮಗೆ ಪನ್ನೀರ್ ಅಂಗಡಿಲಿ ತೊಗೊಬೇಕು ಅಂದರೆ 80 ರುಪೀಸ್ 90 ರುಪೀಸ್ ಆಗುತ್ತೆ. ಇನ್ನು ಕಮ್ಮಿ ಬೆಲೆಗೇ ನಾವು ಎಷ್ಟು ಚೆನ್ನಾಗಿ ಪನ್ನೀರನ್ನು ಮಾಡ್ಕೋಬೋದು ನೋಡಿ, ಹೋಮ್ ಮೇಡ್ ಪನ್ನೀರ್. ನನ್ನ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಆಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟ್ಸನ್ನು ಹಾಕಿ. ಕೊನೆಯಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಮತ್ತೆ ಭೇಟಿಯಾಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ಪನ್ನೀರನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು 8 ಬಾಕ್ಸ್ ಅಥವಾ ಯಾವ್ದಾದ್ರು ಒಂದು ಬಾಕ್ಸ್ನಲ್ಲಿ ನೀರು ಹಾಕ್ಬಿಟ್ಟು ಆ ನೀರಿನಲ್ಲಿ ಈ ಪನ್ನೀರನ್ನು ಈ ಥರ ಹಾಕಿಟ್ಬಿಡ್ಬೋದು. ಈ ಥರ ಹಾಕಿ ನೀವು ಫ್ರಿಡ್ಜ್ನಲ್ಲಿ ಇಡಿ, ಸುಮಾರು 3-4 ದಿನದವರೆಗೂ ಫ್ರೆಶ್ ಆಗಿರುತ್ತೆ. ಹೀಗೆ ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು.